ನಮಗೆ ಕನ್ನಡದಲ್ಲಿ ಒಂದು ಹಳೆಯ ಗಾದೆ ಇದೆ, ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮವನು, ಆಡಿ ಮಾಡುವನು ಮಧ್ಯಮನು, ಆಡಿಯೂ ಮಾಡದವನು ಡ್ಯಾಶ್ 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 ಅಂದು ಹಳೆಯ ಗಾದೆ. ಮೋದಿಯವರು ನೂರಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ, ಚುನಾವಣೆಗಿಂತ ಯಾವುದನ್ನು ಟಾಮ್ ಟಾಮ್ ಹೊಡಿಲಿಲ್ಲ. ನಿಮ್ಗೆ ಇದು ಕೊಡ್ತೀನಿ ಇದು ಕೊಡ್ತೀನಿ ಅಂಥೇಳಿ ಹೊಡಿಲಿಲ್ಲ. ಚುನಾವಣೆಯಲ್ಲಿ ಗೆದ್ದ ನಂತರ ಜನರಿಗೆ ಯಾವುದು ಅವಶ್ಯಕತೆ ಇದೆ ಅಂತ ಗುರುತಿಸಿ ಕೊಡೋ ಕೆಲಸ ಮಾಡಿದ್ರು. ಅವಶ್ಯಕತೆ ಇರೋದನ್ನು ಗುರುತಿಸಿ ಗುರುತಿಸಿ ಕೊಡೋ ಕೆಲಸ ಮಾಡಿದ್ರು, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ರಿಲಿಜನ್ ಕೊಟ್ಟರು. ಭಾರತೀಯ ಜನತಾ ಪಾರ್ಟಿಯಿಂದ ಈ 7 ತಂಡಗಳ ಮೂಲಕ ಏನು ಸಂಘಟಿಸಿಕೊಂಡು ನಾವು ಪ್ರವಾಸವನ್ನು ಪ್ರಾರಂಭಿಸಿದ್ದೇವೆ. ಕೇಂದ್ರ ಸರ್ಕಾರದ 9 ವರ್ಷದ ನರೇಂದ್ರ ಮೋದಿಜಿಯವರ ಮಾಡಿರುವಂತಹ ಸಾಧನೆಯನ್ನೇ ಕೇಂದ್ರೀಕರಿಸಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಈ 1 ತಿಂಗಳು ಪೂರ್ಣ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆಡಳಿತದಲ್ಲಿ ನಿರ್ಮಾಣ ಮಾಡಿರೋ ಗೊಂದಲಗಳಿದೆಯಲ್ಲ, ತನ್ನೆಲ್ಲ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ದಿನದಿಂದ ದಿನಕ್ಕೆ ಗೊಂದಲಗಳನ್ನೇ ಜಾಸ್ತಿ ಮಾಡ್ತಾ ಇರೋದೇ ಈ ಸರ್ಕಾರದ ಸಾಧನೆ ಅನ್ನುವಂತೆ ಆಗಿದೆ. ಈ ಕುರಿತಂತೆಯೂ ಸಹ ನಾವು ಸಾರ್ವಜನಿಕರ ಮಧ್ಯೆ ನಮ್ಮ ಪಕ್ಷದ ಕಾರ್ಯಕರ್ತರ ಮಧ್ಯೆ ವಿಷಯಗಳನ್ನೆಲ್ಲವನ್ನು ಪ್ರಸ್ತಾಪಿಸ್ತಾ ಇದ್ದೇವೆ. ಅದರೊಳಗೆ ವಿಶೇಷವಾಗಿ ಈ ಗ್ಯಾರಂಟಿಗಳ ಅನುಷ್ಠಾನದ ಸಂದರ್ಭದಲ್ಲಿ ಮಾಡ್ತಾ ಇರೋ ಗೊಂದಲಗಳು ಜನಜೀವನದಲ್ಲಿ ಹೇಗೆ ಒಂದು ಅಡೆತಡೆಯನ್ನು ತೊಂದರೆ ತೊಡಕನ್ನು ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗುವಂಥ ಸ್ಥಿತಿಯನ್ನು ಹೇಗೆ ನಿರ್ಮಾಣ ಮಾಡಿದೆ, ಈ ಸರ್ಕಾರದ ಬಗ್ಗೆ ಒಂದು ಆಕ್ರೋಶ ಮತ್ತು ಒಂದು ನಿರಾಸೆ ಭಾವ ಮೂಡೋದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ.